तो हेलो हाय अस्सलाम वालेकुम सत श्री अकाल नमस्ते केम चैन वेलकम बैक टू योर चैनल एमएसआर ब्लॉग्स। तो क्या हाल चाल है आप सबके। सो गाइस आज मैं जिस जगह पे खड़ा हूँ वो जगह जो है बहुत ही स्पेशल है क्योंकि हम जो खड़े हैं वो है एबीसीडी प्लस डांस स्टूडियो जो कि हमारे आमिर सर का है और यहाँ पर जो है एक खास ही इवेंट होने वाला है। तो इस वीडियो को जो है स्किप मत कीजिएगा क्योंकि इस इवेंट में जो है बहुत सारे जो है डांस कोरियोग्राफर आने वाले हैं। तो डोंट बी मिस इट और इस वीडियो को जो है एंड तक जरूर देखिएगा। तो चलिए इस वीडियो को स्टार्ट करते हैं। हाय हेलो नमस्कार ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಜಗಿ ದಾವಣಗೆರೆಗೆ ನಾವು ಆಲ್ಮೋಸ್ಟ್ ಎಲ್ಲ ಕೊರಿಯೋಗ್ರಾಫರ್ಸ್ ಬರ್ತಾ ಇದ್ದೀವಿ ಸೊ ನೀವು ಯಾರು ಮಿಸ್ ಮಾಡ್ಕೋಬೇಡಿ ಅಮೀರ್ ಎ ಬಿ ಸಿ ಡಿ ಡ್ಯಾನ್ಸ್ ಕ್ಲಾಸ್ಗೆ ಇದು ರಾಜಾರಾಣಿ ರೋಲ್ ರಾಕೆಟ್ ಗೋಧಿ ತಂಡ ನಿಮ್ಮ ಮುಖಂಡ ಬಂದೆ ಮಾಡಿರುವಂತಹ ಭೂಷಣ್ ಮಾಸ್ಟರ್ ಬಂದಿದ್ದಾರೆ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಸಾಂಗ್ಗಳು ಸುಮಾರು ಒಂದು 50 ಸಾಂಗ್ಗಳ ಮೇಲೆ ಮಾಡಿದ್ದಾರೆ ಅವರು. ಅವ್ರು ಕೊರಿಯೋಗ್ರಾಫರ್ ಆಗಿದ್ದು ಇವಾಗ ಅವರೇ ಸ್ವಂತವಾಗಿ ಮೂವಿ ಮಾಡಿದ್ದಾರೆ ಹೀರೋ ಆಗಿ ಅದನ್ನು ನಮ್ಮ ದಾವಣಗೆರೆಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ನಾಗರಾಜ್ ಅವರು ಅವ್ರನ್ನ ನಮ್ಮ ದಾವಣಗೆರೆ ಅವರೇ ಸೊ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಾಳೆ. ನಮಸ್ಕಾರ. ಸೊ ಎಲ್ರಿಗೂ ಲೇಟ್ ಆಗಿದ್ದಕ್ಕೆ ಮೊದಲನೇದಾಗಿ ಸಾರಿ ಕೇಳ್ತಾ ಇದ್ದೀವಿ ಯಾಕೆಂದರೆ ಇಡೀ ದಾವಣಗೆರೆ ಎಷ್ಟು ಡ್ಯಾನ್ಸ್ ಕ್ಲಾಸ್ ಇದೆಯೋ ಯಾಕೆಂದರೆ ಡ್ಯಾನ್ಸರ್ ಸಿನಿಮಾ ಆಗಿರೋದ್ರಿಂದ ಸೊ ಎಲ್ಲ ಡ್ಯಾನ್ಸ್ ಕ್ಲಾಸ್ಗೂ ಹೋಗಿ ಸೊ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಸೊ ಭೂಷಣ್ ಮಾಸ್ಟರು ಸೊ ರಾಜಾರಾಣಿ ರೋರಲ್ ರಾಕೆಟ್ ಇದು ಒಂದು ಮೂವಿ. ಸೊ ಇದೇ ಮೂವಿ ಸೊ ನಮ್ಮ ದಾವಣಗೆರೆ ರಿಲೀಸ್ ಆಗುತ್ತೆ ದಯಮಾಡಿ. ಸೊ ನಾವು ಎಲ್ಲ ಬೇರೆ ಕಡೆ ಆ ಪ್ರಮೋಷನ್ ಈ ಪ್ರಮೋಷನ್ ಗ್ರ್ಯಾಂಡ್ ಆಗಿ ಏನು ಮಾಡ್ತಾ ಇಲ್ಲ, ನಾವೇ ಖುದ್ದಾಗಿ ಪ್ರತಿಯೊಂದು ಡ್ಯಾನ್ಸ್ ಕ್ಲಾಸ್ಗೂ ಹೋಗಿ ಯಾಕೆ ಡ್ಯಾನ್ಸರ್ ಸಿನಿಮಾ ಆಗಿರೋದ್ರಿಂದ ಈ ಫೀಲ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಅವ್ರ ಪೇರೆಂಟ್ಸ್ ಅರ್ಥ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿವರೆಗೂ ಬಂದಿದ್ದೀವಿ. ದಯಮಾಡಿ ಈ ಮೂವಿನ ನಮ್ಗೆ ಗೆಲ್ಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 23 ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ
ಪ್ರತಿಯೊಂದು ಕ್ಲಾಸಲ್ಲೂ ಕಲಾವಿದರಿರ್ತಾರೆ, ಟ್ಯಾಲೆಂಟ್ಸ್ ಇದ್ದೇ ಇರ್ತಾರೆ. ನಾಳೆ ದಿವಸ ಅವರು ಹೀರೋ ಆಗ್ಬೋದು, ಅವರು ಸೆಲೆಬ್ರಿಟಿ ಆಗ್ಬೋದು, ಅವರು ದೊಡ್ಡ ಪಟ್ಟಕ್ಕೆ ಹೋಗ್ಬೋದು. ಯಾಕಂದರೆ ನಮ್ಮ ಪ್ರಮೋಷನ್ ಹೇಗೆ ಮಾಡ್ತೀವಿ ಅಂದರೆ ಬರೀ ಡ್ಯಾನ್ಸ್ ಕ್ಲಾಸ್, ಬೇರೆ ಥರ ಮಾಲಲ್ಲಾಗಿರಲಿ ಇನ್ನೊಂದು ಕಡೆ ಹೋಗೋದಾಗಲಿ ಆ ಥರ ಏನೂ ಮಾಡ್ತಿಲ್ಲ. ಯಾಕಂದರೆ ಡ್ಯಾನ್ಸರ್ಸ್ ಆ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ದಯವಿಟ್ಟು ಈ ಸಿನಿಮಾ ಗೆಲ್ಲಿಸ್ಕೊಟ್ರೆ 100% ನೆಕ್ಸ್ಟ್ ಎಲ್ಲ ಹಿಟ್ ಸಿನಿಮಾಗಳೇ ಕೊಡ್ತಾರೆ. ಅಣ್ಣ ಈ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ಹಾಗೆ ಪ್ರೊಡ್ಯೂಸರ್ ಅಷ್ಟೇ ಅಷ್ಟೇ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಈ ಸಿನಿಮಾ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಎಲ್ಲ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಪಾಪ ಅಮೀರ್ ಅವರ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಇವತ್ತು ನಮ್ಮ ಜೊತೆ ಬರೋಕ್ಕಾಗಿಲ್ಲ. ಸೊ ಅವ್ರಿಗೆ ಅವ್ರಿಗೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನಮ್ಮನ್ನು ಇಲ್ಲಿವರೆಗೂ ಕರೆಸಿ ಒಬ್ಬ ಇಷ್ಟು ಜನ ಪೇರೆಂಟ್ಸ್ ಎಲ್ಲ ಸೇರಿಸಿ, ಅಂದರೆ ತಮಾಷೆ ಅಲ್ಲ, ಎಲ್ಲರೂ ಒಂದೊಂದ್ಸತಿ ಬಿಸಿ ಇರ್ತೀನಿ ಯಾವನ ಹೋಗ್ತಾನೆ ಅಂತೆಲ್ಲ ಆಗ್ಬಿಡುತ್ತೆ. ಬಟ್ ಒಂದು ಇಂಟ್ರೆಸ್ಟಿಂದ ಏನೋ ಹೇಳ್ತಿದ್ದಾರೆ, ಏನೋ ವಿಷಯ ಇದೆ ಅಂತ ಒಂದು ಇಂಟ್ರೆಸ್ಟಿಂದ ಇಲ್ಲಿ ಬಂದು ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ, ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ರೀತಿ ಸಿನಿಮಾನು ಥಿಯೇಟ್ರಿಗೆ 23rd September ಸಿನಿಮಾನು ಇದೇ ರೀತಿ ನೀವು ವೆಲ್ಕಮ್ ಮಾಡ್ಕೊತೀರಾ ನಮ್ಮನ್ನ ಅಂತ. ಟಿಕೆಟ್ಸ್ ನಾವು ಅದೇ ಫಸ್ಟೇ ಏನೋ ಪ್ಲ್ಯಾನ್ ಮಾಡಿದ್ದೀವಿ, ಏನಂದರೆ ಟಿಕೆಟ್ಸ್ನ ನೀವು ಥಿಯೇಟ್ರಿಗೆ ಹೋಗಿ ಯಾಕಂದರೆ ಮರ್ತೋಗ್ತೀರಾ ಅನ್ನೋ ಉದ್ದೇಶಕ್ಕೆ ನಮಗೂ ಒಂದು ಕನ್ಫರ್ಮೇಷನ್, ಜನ ಬಂದೇ ಬರ್ತಾರೆ ಅಂತ ಬರೀ ಒಂದು ಹುಸಿ ನಂಬಿಕೆಯಲ್ಲಿ ಹೋಗ್ತೀರಾ, ಅದನ್ನು ಈ ಟಿಕೆಟ್ ರೂಪದಲ್ಲಿ ನೀವು ಕೊಂಡ್ಕೊಂಡ್ರೆ ಇವತ್ತು. ನನ್ನ ಹೆಸರು ಅನಿತಾ, ನನ್ನ ಮಕ್ಕಳು ಇಬ್ಬರು ಸೇರಿಸಿದ್ವಿ, ಒಬ್ಬರು ಜಿಮ್ನಾಸ್ಟಿಕ್ಕು ಒಬ್ಬರು ಡ್ಯಾನ್ಸಿಗೆ. ಇಲ್ಲಿ ಬಂದಮೇಲೆ ನನ್ನ ಮಕ್ಕಳು ಫುಲ್ಲ ಎನರ್ಜಿ ಜಾಸ್ತಿ ಆಗಿದೆ, ಇಂಪ್ರೂವ್ ಆಗಿದ್ದಾರೆ. ನನ್ನ ಮಕ್ಕಳ ಬಗ್ಗೆ ಎಮ್ಮೆ ಹೇಳ್ಕೊಳ್ತೀನಿ, ಅಲ್ಲಿ 4-5 ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ. ನನ್ನ ಹೆಸರು ವೀರಾರಟ್ ಅಂತೇಳಿ, ನಾವು ಇಲ್ಲಿ ನನ್ನ ಮೊಮ್ಮಗಳು ಸೇರಿಸಿ 2nd standard 5 ತಿಂಗಳಾಯಿತು. ಚೆನ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಿದ್ದಾವೆ, ಆಮೇಲೆ ಮಾಸ್ಟರ್ ಆಗಿರ್ತಕ್ಕಂಥವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನ್ನ ಹೆಸರು ದುರ್ಗಾ, ನನ್ನ ಮಗಳ ಹೆಸರು ಧೃತಿ, 3.5 ವರ್ಷ ಅವಳಿಗೆ. ಅವಳು 3 ತಿಂಗಳಾಯ್ತು ನಾನು ಇವಾಗ ಜಾಯ್ನ್ ಮಾಡಿಸಿ. ತುಂಬ ಆ್ಯಕ್ಟಿವ್ ಇದ್ದಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಸರ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮ ಹೆಸರು ಶ್ವೇತಾ ಅಂತ, ನಮ್ಮ ಮಗನ ಹೆಸರು ವೈಭವ್. ಮಾಯಕೊಂಡಿಂದ ಬರ್ತೀವಿ ನಾವು. ನಮ್ಮೂರಿಂದ ಈ ಡ್ಯಾನ್ಸ್ ಕ್ಲಾಸಿಗೆ 37 kilometers ಆಗುತ್ತೆ. ಜಸ್ಟು 5 weeks ಆಯಿತು ಅಷ್ಟೇ ಜಾಯ್ನ್ ಮಾಡಿ. ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀವಿ. ನನ್ನ ಹೆಸರು ಶ್ವೇತಾ ಅಂತ, ನನ್ನ ಮಗನ ಹೆಸರು ರೋಹಿತ್ ರಾಜ್ ಅಂತ. ನಾವು ಈ ಡ್ಯಾನ್ಸ್ ಕ್ಲಾಸ್ಗೆ 2 ವಾರದಿಂದ ಬರ್ತಿದ್ದೀವಿ. ಅವ್ನು ತುಂಬ ಆ್ಯಕ್ಟಿವ್ ಇದ್ದಾನೆ, ಮತ್ತು ಅವ್ನಿಗೆ ಜಿಮ್ನಾಸ್ಟಿಕ್ಸ್ ಅಂದ್ರೂ ತುಂಬ ಇಷ್ಟ, ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅಮೀರ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹೆಸರು ಲಕ್ಷ್ಮಿ. ಈ ಡ್ಯಾನ್ಸ್ ಕ್ಲಾಸ್ಗೆ ನಮ್ಮ ಅಕ್ಕನ ಮಗಳು ಋತ್ವಿಕನ ಸೇರಿಸ್ತೀವಿ. ನಿಜವಾಗ್ಲೂ ಡ್ಯಾನ್ಸ್ ಸೇರಿಸಿದ್ರು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಬೆಟರ್ ಬೇರೆ ಡ್ಯಾನ್ಸ್ ಕ್ಲಾಸ್ ನೋಡಿದ್ರೆ ಈ ಡ್ಯಾನ್ಸ್ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಕಲಿಸ್ತಾರೆ, ಹಂಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಡಾಕ್ಟರ್ ಪ್ರೀತಿ ಹೇಳಿ, ನನ್ನ ಮಗಳು ಅನನ್ಯ, ಇಲ್ಲಿ 2 months ಆಯಿತು ಜಾಯ್ನ್ ಆಗಿ. ಭಾಳ ಚೆನ್ನಾಗಿ ಹೇಳಿಕೊಡ್ತಾರೆ, ಡಿಫಿಕಲ್ಟ್ ಸ್ಟೆಪ್ಸ್ ಎಲ್ಲ ಅವಾಗ ಈಸಿಲಿ ಮಕ್ಕಳಿಗೆ ಮಾಡೋಂಗೆ ಹೇಳಿಕೊಡ್ತಾರೆ. ಓಕೆ, ನನ್ನ ಹೆಸರು ಶ್ವೇತಾ ಅಂತ, ನನ್ನ ಮಗ ಅದ್ವಿಕ್ ಜಾಯ್ನ್ ಆಗಿ 2 months ಆಯಿತು. ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನವ. ಸೊ ಅವ ಮನೆಯಲ್ಲಿ ಎಷ್ಟು ಕ್ರೇಜ್ ಆಗಿಬಿಟ್ಟಿದ್ದಾನೆ ಅಂದರೆ, ಪ್ರತಿ ಒಂದು ಸ್ಟೈಲ್ದಕ್ಕೂ ಸ್ಟೆಪ್ಸ್ ಹಾಕ್ತಿದ್ದಾನೆ. ತುಂಬ ಚೆನ್ನಾಗಿ ಕಂಪೇರ್ ಟು ಬೇರೆ ಡಾನ್ಸ್ ಕ್ಲಾಸ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅವ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದ. ಸೊ ಇವ್ರು ಫ್ರೀಕ್ವೆಂಟ್ ಮಂತ್ಲಿ ಟೆಸ್ಟ್ ಏನು ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿದೆ. ಸೊ ಇಂಪ್ರೂವ್, ಪ್ರತಿ ಮಗುದು ಗೊತ್ತಾಗ್ಬಿಡುತ್ತೆ ಯಾವ ಮಗು ಎಲ್ಲಿ ಸ್ಟೆಪ್ ಮಿಸ್ಟೇಕ್ ಆಗುತ್ತೆ. ಸೊ ಇವ್ರದ್ದು ಟೆಸ್ಟ್ ಮಾಡೋ ಇದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಹೆಸರು ನಾಗರಾಜು, ಶಿ ಈಸ್ ಮೈ ವೈಫ್ ಶ್ವೇತಾ. ವಿ ಹ್ಯಾವ್ 2 kids, ಒನ್ ಇಟ್ ಈಸ್ ಲಾಲಿತಪ್ರಿಯ, ಮತ್ತೊಬ್ಳು ಅಮರಶ್ರೀ ಅಂತ ಹೇಳಿ. ಅವರು 6 months ಡ್ಯಾನ್ಸ್ ಬರ್ತಾ ಇದ್ದಾರೆ. We have seen lot of improvements in their steps. From zero ಇಂದ ಸ್ಟಾರ್ಟ್ ಮಾಡಿದ್ದಿಲ್ಲೇ. ಚೆನ್ನಾಗಿ ಮಾಡ್ತಿದ್ದಾರೆ ಮನೇಲೆಲ್ಲ ಬಂದುಬಿಟ್ಟು. ಆ್ಯಂಡ್ ಸ್ಕೂಲಲ್ಲೂ ಡ್ಯಾನ್ಸ್ ಮಾಡಿದರು. ಲಾಸ್ಟ್ ಟೈಮು ಚಕ್ರವರ್ತಿ ಸುಲಿಬೆಲೆ ಫಂಕ್ಷನ್ ಇದ್ದಲ್ಲೂ ಸರ್ ಒಂದು ಡ್ಯಾನ್ಸ್ ಮಾಡಿಸಿದ್ರು. ಆ್ಯಂಡ್ ಹೀ ಈಸ್ ವೆರಿ ಟೇಕಿಂಗ್ ಕೇರ್ ಆಫ್ ಕಿಡ್ಸ್. ಚೆನ್ನಾಗಿ ಕಲಿಸ್ತಾರೆ ಈವ್ನಿಂಗು. ಆಲ್ಮೋಸ್ಟ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟು ಜಾಯಿನ್ ದೇರ್ ಕಿಡ್ಸ್ ಟು ದಿಸ್ ABCD+. ಆ್ಯಂಡ್ ಹೀ ಈಸ್ ದ ಬೆಸ್ಟ್. और राइट गाइस, तो अभी जो है मेरे हाथ में जो है मूवी के टिकट आ चुके हैं, ये देखिए. सो मूवी टिकट्स आ चुके हैं. तो ऑलमोस्ट जो है वो बहुत जल्दी में थे, इसलिए जो है हमें बाहर ही इवेंट करना पड़ा. हमने तो सोचा था कि हम अंदर करेंगे, पर बहुत टाइम की कमी की वजह से जो है हमने सिर्फ बाहर से ही उनके इंटरव्यू ले पाए और मैं ज़्यादा कुछ बातें नहीं कर पाया उनसे मिलकर, जो है बहुत अच्छा लगा. सो अभी जो है मेरे हाथ में टिकट्स आ चुके हैं, राजा रानी राइज एंड रॉकेट. सो इस मूवी का नाम है. आप प्लीज़ अपने घर वालों के साथ इस मूवी को जाकर ज़रूर देखिएगा.
तो मिलते हैं आपसे अगले वीडियो में, तो तब तक के लिए खुदा हाफिज़।